ನಮಿಸಿ ನಾರಾಯಣಗೆ ನರಗೆ ಪುರುಷೋತ್ತಮಗೆ ವ್ಯಾಸ ವಾಗ್ದೇವರಿಗೆ ಮರಳಿ ಪೇಳುವುದು ಜಯವ. ಕಾವ್ಯಸ್ಪಂದನದ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ. ಅರಣ್ಯ ಪರ್ವದಲ್ಲಿ ನಾವಿದ್ದೇವೆ. ಪಾಂಡವರ ಒಂದು ವಸ್ತುಸ್ಥಿತಿಯನ್ನು ತಿಳ್ಕೊಂಡು ಅವರಿಗೆ ವೈರಾಗ್ಯ ಬರುವ ರೀತಿಯಲ್ಲಿ ಘೋಷಯಾತ್ರೆಯನ್ನು ಮಾಡಬೇಕು ಅಂತ ಹೇಳಿ ಧೃತರಾಷ್ಟ್ರನನ್ನು ಒಡಂಬಡಿಸಿ ಕೌರವಾದಿಗಳು ಸಿದ್ಧತೆಯನ್ನು ನಡೆಸ್ತಾರೆ. ಆದರೆ ಭೀಷ್ಮದ್ರೋಣರಿಗೆ ಅದು ಸರಿ ಅಂತ ಅನಿಸುವುದಿಲ್ಲ, ವಿದುರನಿಗೂ ಕೂಡ ಸಮಾಧಾನ ಆಗುವುದಿಲ್ಲ. ಅವನು ಮಾಡುವಂತಹ ಈ ವ್ಯವಸ್ಥೆಯ ಬಗ್ಗೆ ಅವರು ಅಪಸ್ವರವನ್ನು ಎತ್ತುತ್ತಾರೆ, ಅವರಿಗೆ ಬುದ್ಧಿ ಹೇಳುತ್ತಾರೆ. ಅದನ್ನು ಕೇಳದೆ ನೀವು ಬರದಿದ್ರೆ ಬೇಡ, ನಾವು ಹೋಗ್ತೇವೆ ಅಂತ ಹೇಳಿ ಕೌರವಾದಿಗಳು ಸಿದ್ಧರಾಗಿದ್ದಾರೆ. ಇಡೀ ಹಸ್ತಿನಾವತಿಯ ಮೂಲಬಲ ಮೆರವಣಿಗೆಯಲ್ಲಿ ಹೊರಟಿದೆ. ರಾಣಿವಾಸದ ಸ್ತ್ರೀಯರೆಲ್ಲರೂ ಕೂಡ ಬೇಕಾದಷ್ಟು ಅಲಂಕಾರವನ್ನು ಮಾಡಿಕೊಂಡು ಅಂದಣವನ್ನೇರಿಕೊಂಡು ಈ ಮೆರವಣಿಗೆ ಜೊತೆಯಲ್ಲಿ ಸಾಗಿದ್ದಾರೆ. ಹಾಗೆ ಹೋಗುತ್ತಾ ಹೋಗುತ್ತಾ ಅವರು ದ್ವೈತವನದ ಕಡೆಗೆ ಬಂದಿದ್ದಾರೆ. ಅಲ್ಲಿರುವ ಒಂದು ಸರೋವರದ ತಡಿಯಲ್ಲಿ ಬೀಡು ಬಿಟ್ಟಿದ್ದಾರೆ ಮತ್ತು ಅಲ್ಲಿರುವಂತಹ ಗೋಮಾಳ, ಗೋಕದಂಬ, ಆ ಹಟ್ಟಿಯಲ್ಲಿರತಕ್ಕಂತಹ ಒಳ್ಳೊಳ್ಳೆಯ ತಳಿಯ ದನಕರುಗಳನ್ನು ನೋಡುತ್ತಾ ಅದನ್ನು ಸಾಕಿದಂಥವರಿಗೆ ಪಾರಿತೋಷಕವನ್ನು ಕೊಡುತ್ತಾ ಅಲ್ಲಿರುವಂತಹ ಋಷಿ ಜನರಿಗೆ ಗೋದಾನವನ್ನು ಮಾಡುತ್ತಾ ಬಹಳ ಸಂಭ್ರಮವನ್ನು ಕಾಣ್ತಾ ಇದ್ದಾನಂತೆ ಆ ದುರ್ಯೋಧನ. ಆಮೇಲೆ ಏನಾಯಿತು? ಕೇಳು ಜನಮೇಜಯ, ದರಿತ್ರಿ ಪಾಲ ತುರುಪಳ್ಳಿಗಳ ನೋಡಿ. ಕೇಳು ಜನಮೇಜಯ, ಧರಿತ್ರಿ ಪಾಲ ತುರುಪಳ್ಳಿಗಳ ನೋಡಿ. ವನಾಳಿ ತಪ್ಪದ ಬೇಂಟೆಯಾಡಿ ಸಮಸ್ತ ಬಲ ಸಹಿತ ಆ ಲೀಲೆ ಮಿಗಲ ಪಾಂಡವರ ವನವೇಲೆಯಲಿ ನಿಸ್ಸಾಲರ ಬಸದ ಸೂಳ ಸಂಕೇತದಲ್ಲಿ ನೃಪ ಬಿಡಿಸಿದನು ಪಾಳಯವ. ನಿಸ್ಸಾಳರ ಬಸದ ಸೂಳ ಸಂಕೇತದಲ್ಲಿ ನೃಪ ಬಿಡಿಸಿದನ ಪಾಳಯವ ಪಾಳಯವ. ಕೌರವನ ನೇತೃತ್ವದಲ್ಲಿ ಹಸ್ತಿನಾವತಿಯಲ್ಲಿರುವಂತಹ ಸಮಸ್ತರು ಕೂಡ ಈ ಒಂದು ಪಾಳಯದಲ್ಲಿ ಬಂದು ಸೇರಿದ್ದಾರೆ. ಆ ದ್ವೈತವನದ ಹತ್ತಿರದಲ್ಲಿರತಕ್ಕಂತಹ ಸರೋವರದ ಸರಿಹದಲ್ಲಿ ಅವರೆಲ್ಲ ಪಾಳಯವನ್ನು ಬಿಟ್ಟಿದ್ದಾರೆ. ಅಲ್ಲಿರುವಂತಹ ತುರುಬಳ್ಳಿಗಳನ್ನೆಲ್ಲ ನೋಡಿ, ಹಟ್ಟಿಯಲ್ಲಿರುವಂತಹ ದನಕರುಗಳನ್ನು ನೋಡಿ ಸಂತೋಷಗೊಂಡು ಬೇಕು ಬೇಕಾದಂಥ ಉಡುಗೊರೆಯನ್ನೆಲ್ಲ ಕೊಟ್ಟಾದ ಬಳಿಕ ವನವಿಹಾರವನ್ನು ಮಾಡುತ್ತಾರಂತೆ. ಕೆಲವರು ಬೇಟೆಯಾಟವನ್ನು ಮಾಡುತ್ತಾರೆ. ಹೇಗೂ ಅರಣ್ಯಕ್ಕೆ ಬಂದಿದ್ದಾರೆ, ಹಾಗಾಗಿ ಸತ್ವವ್ಯಸನಗಳಲ್ಲೊಂದಾದಂಥ ಬೇಟೆ ಕ್ಷತ್ರಿಯರಿಗೆ ಅದು ಸಂದರ್ಭ ಬಂದಾಗ ಅದನ್ನು ಉಪಯೋಗಿಸಿಕೊಳ್ಳುವಂಥದ್ದು. ಹಾಗಾಗಿ ಕೌರವರು ಬೇಟೆಯಾಡುವುದಕ್ಕೂ ಕೂಡ ಹೋಗ್ತಾರೆ. ಅದರಿಂದ ಸಾಕಷ್ಟು ಸಂತೋಷವನ್ನು ಪಡೆದು ಬಹಳ ಸಂಭ್ರಮದಲ್ಲಿದ್ದಾರೆ. ಮಾತ್ರ ಅಲ್ಲ, ಅಲ್ಲೇ ಹತ್ತಿರದಲ್ಲಿರುವಂತಹ ಪಾಂಡವರಿಗೆ ಇಲ್ಲಿ ಏನಾಗುತ್ತದೆ ಎನ್ನುವುದು ಅವರಿಗೆ ಗೊತ್ತಾಗಬೇಕು ಅಂತ ಹೇಳಿ ನಿಸ್ಸಾಳ ಭೇರಿಗಳನ್ನು ಮೊಳಗುತ್ತಾರೆ. ಮಂಗಳ ವಾದ್ಯಗಳು ಅನುರಣಿಸ್ತಾ ಇದ್ದಾವೆ. ಇಡೀ ಕಾಡಿನಲ್ಲೇ ಗದ್ದಲ, ಯಾರೋ ನಾಗರಿಕರು ಬಂದಿದ್ದಾರೆ ಅಂತ ಗೊತ್ತಾಗಬೇಕು. ಆ ವರ್ತಮಾನ ಪಾಂಡವರಿಗೆ ಮುಟ್ಟಬೇಕು ಎನ್ನುವುದು ಇವರ ಉದ್ದೇಶ ಆಗಿತ್ತು. ಹಾಗಾಗಿ ಪುರುಷರೆಲ್ಲರ ಒಂದು ಕಡೆ ವಿಹಾರವನ್ನು ಮಾಡುತ್ತಾ ಬೇಟೆಯಾಡುತ್ತಾ ಸಂತೋಷವನ್ನು ಪಡಬೇಕಾಗಿದ್ದರೆ ಅವರ ರಾಣಿವಾಸದವರು ಏನು ಮಾಡ್ತಾರೆ? ಅರಸ ಕೇಳೈ ಕೌರವೇಶ್ವರ ನರಸಿಯರ, ಅರಸ ಕೇಳೈ ಕೌರವೇಶ್ವರ ನರಸಿಯರ ಲೀಲೆಯಲಿ ಶತ ಸಾವಿರ ಸಖೀ ಜನ ಸಹಿತ ಹೊರವಂಟರು ವನಾಂತರಕ್ಕೆ. ಸಖೀ ಜನ ಸಹಿತ ಹೊರವಂಟರು ವನಾಂತರಕ್ಕೆ ಸರಸಿಜದ ನಿಜ ಗಂಧದಲ್ಲಿ, ಸರಸಿಜದ ನಿಜ ಗಂಧದಲ್ಲಿ ತನು ಪರಿಮಳವ ತಕ್ಕೈಸಿ ವನದಲ್ಲಿ ತರಳೆಯರು ತುಂಬಿದರು ಮರಿದುಂಬಿಗಳ ಡೊಂಬಿನಲಿ, ಮರಿದುಂಬಿಗಳ ಡೊಂಬಿನಲಿ. ರಾಜರ
ಒಂದು ಆಡಳಿತ ವ್ಯವಸ್ಥೆಯಲ್ಲಿ ಗಂಡಸರು ಯಾವಾಗಲೂ ತಿರುಗಾಡುತ್ತಾ ಇರಬಹುದು, ಅವರನ್ನು ಕೇಳುವವರಿಲ್ಲ. ಹಾಗಂತ ರಾಣಿ ವಾಸದವರಿಗೆ ಒಂದು ರೀತಿಯ ಬಂಧನವೇ. ರಾಜೋಚಿತವಾದಂತಹ ಭೋಗಭಾಗ್ಯಗಳಿದ್ದರೂ ಕೂಡ ಸಾರ್ವಜನಿಕವಾಗಿ ಅವರು ಕಾಣಿಸಿಕೊಳ್ಳುವ ಹಾಗಿಲ್ಲ, ಯಾಕಂದರೆ ಅದು ಮನೆತನದ ಒಂದು ಗೌರವವನ್ನು ಅವರು ಇರಿಸಿಕೊಳ್ಬೇಕು. ಇದ್ದರೂ ಕೂಡ ಹತ್ತಿರದ ಪ್ರಮದಾವನ ಏನಾದರೂ ಇದ್ದರೆ ತಿರುಗಾಡಿಕೊಂಡು ಬರಬೇಕು, ಬರ್ಬೋದೇ ಹೊರತು ಆ ಸರಹದ್ದನ್ನು ದಾಟಿ ಅವರಿಗೆ ಹೋಗೋದಕ್ಕೆ ಸ್ವಾತಂತ್ರ್ಯ ಇಲ್ಲ. ಅಂಥದ್ರಲ್ಲಿ ಒಂದು ಅವಕಾಶ ಸಿಕ್ಕಿದೆ ಇಲ್ಲಿ ಹೆಂಗಳೆಯರಿಗೂ ಕೂಡ ಒಂದು ರೀತಿಯ ವನವಿಹಾರವನ್ನು ಮಾಡುವುದಕ್ಕೆ. ಹಾಗಾಗಿ ಕೌರವನ ಅರಸಿಯರು, ಅವನ ತಮ್ಮಂದಿರ ಹೆಣ್ಣಂದಿರು ಎಲ್ಲವರೂ ಕೂಡ ಒಂದು ರೀತಿಯಲ್ಲಿ ಒಂದು ಮುಕ್ತವಾದಂತಹ ಸ್ವಾತಂತ್ರ್ಯವನ್ನು ಅನುಭವಿಸುವಂಥ ಒಂದು ಅವಕಾಶ ಸಿಕ್ಕಿತ್ತು ಅಂತ ಹೇಳಿ ಅದನ್ನು ಉಪಯೋಗಿಸಿಕೊಳ್ಳುವುದಕ್ಕೆ ಈ ಸಂದರ್ಭದಲ್ಲಿ ಅವರು ಅಣಿಯಾಗ್ತಾರೆ, ವನವಿಹಾರವನ್ನು ಮಾಡ್ತಾರಂತೆ ಈ ರಾಣಿವಾಸದವರು. ಒಬ್ಬೊಬ್ಬಳು ರಾಣಿಗೆ ಸಹಸ್ರ ಸಂಖ್ಯೆಯಲ್ಲಿ ಸಖಿಯರಿದ್ದಾರೆ. ಹೆಂಗಳೆಯರು ದೊಡ್ಡ ಸಂಖ್ಯೆಯಲ್ಲಿ ಕೇಳಿದರೆ ಮತ್ತೆ ಕೇಳುವುದೇ ಬೇಡ. ರಾಜಕುಟುಂಬದವರಾದರೂ ಸ್ವಲ್ಪ ಗೌರವ ಗತ್ತುಗೆ ಅನ್ನು ಉಳಿಸಿಕೊಳ್ಳುತ್ತಾರೆ, ಆದರೆ ಪರಿಚಾರಕಿಯರು ಕೆಲಸದವರು ಇದೇ ಸಂದರ್ಭ ಅಂತ ಹೇಳಿ ಸ್ವೇಚ್ಛಾಚಾರವಾಗಿರುವುದಕ್ಕೆ ಅವರು ಬಯಸ್ತಾರೆ. ಆದ್ದರಿಂದ ಆ ವನವಾದರೂ ಅಲ್ಲಿರುವಂಥವರು ಹೆಚ್ಚು ತಪಸ್ವಿಗಳು, ಆಶ್ರಮವನ್ನು ನಿರ್ಮಾಣ ಮಾಡಿಕೊಂಡು ತಪಸ್ಸರೆಯನ್ನು ಆಚರಿಸುವಂತಹ ಋಷಿಗಳಿದ್ದಾರೆ ಹತ್ತಿರದಲ್ಲಿ. ಅವರೆಲ್ಲರಿಗೂ ಒಂದು ರೀತಿ ಆತಂಕ ಉಂಟಾಯಿತು. ಈ ಹುಡುಗಿಯರೆಲ್ಲ ಸೇರಿಕೊಂಡು ವನವಿಹಾರವನ್ನು ಮಾಡುತ್ತಾ ಇದ್ದಿದ್ದ ಚೇಷ್ಟೆಗಳನ್ನೆಲ್ಲ ಮಾಡ್ತಾ ಇದ್ದರೆ ಬ್ರಹ್ಮಚಾರಿಗಳಾದಂತಹ ಆ ಋಷಿಗಳಿಗೆ ಒಂದು ರೀತಿಯಲ್ಲಿ ಮನಸ್ಸಿಗೆ ಕಸಿವಿಸಿ ಆಯಿತಂತೆ. ಇದನ್ನು ನೋಡಿ ಸಹಿಸದಂತಹ ಒಂದು ಸ್ಥಿತಿ ಆಯಿತು. ಅದು ಹೇಗೆ? ರಾಯರೆಂಬವರಿಲ್ಲಲ ರಾಯರೆಂಬವರಿಲ್ಲಲ ಸ್ವಾಧ್ಯಾಯ ಕೆಟ್ಟುದು ಮುಟ್ಟಿದರು ಉಪಾಧ್ಯಾಯರನು ಶೂದ್ರಿಯರು ಸೆಳೆದರು ಮೌಂಜಿ ಮೇಖಲೆಯ ಶೂದ್ರಿಯರು ಸೆಳೆದರು ಮೌಂಜಿ ಮೇಖಲೆಯ ಹಾಯಿದರು ಯಜ್ಞೋಪವೀತಕ್ಕೆ ಹಾಯಿದರು ಯಜ್ಞೋಪವೀತಕ್ಕೆ ಬಾಯಲಂಜಲ ಗಿಡಿಯವರು ವರಲಾಯನುತ ಬಿಟ್ಟೋಡಿದರು ಸುಬ್ರಹ್ಮಚಾರಿಗಳು ಸುಬ್ರಹ್ಮಚಾರಿಗಳು ಬಿಟ್ಟೋಡಿದರು. ಆ ಒಂದು ಅಂತಃಪುರದ ನಾರಿಯರು ಅಂತಃಪುರದ ಹೊರಗೆ ಬಂದಿದ್ದಾರೆ, ಹೆಚ್ಚು ತಿರುಗಾಡಿ ಅವರಿಗೆ ಅಭ್ಯಾಸ ಇಲ್ಲ. ಅಂಥದ್ದಲ್ಲಿ ಮುಕ್ತವಾದಂಥ ಒಂದು ವಾತಾವರಣದಲ್ಲಿ ಏನು ಮಾಡಬೇಕಂತಲೇ ಅವರಿಗೆ ತೋರಿಸಲಿಲ್ಲ. ಮನಸ್ವೀ ವಿಹಾರವನ್ನು ಅವರು ಮಾಡಿದರು. ಅವರ ಸಖಿ ಜನರು ಅವರಿಗೂ ಒಂದು ರೀತಿಯ ಸ್ವಾತಂತ್ರ್ಯ ಇಲ್ಲಿ. ಅವರ ಯಜಮಾನಿಗಳೆಲ್ಲ ಅವರವರ ಒಂದು ತಿರುಗಾಟದಲ್ಲಿದ್ದಾರೆ. ಇವರಿಗೆ ಸ್ವಲ್ಪ ಅವರನ್ನು ಬಿಟ್ಟು ಹೋಗುವುದಕ್ಕೂ ಕೂಡ ಸ್ವಾತಂತ್ರ್ಯ ಅಲ್ಲಿ ಸಿಕ್ಕಿತ್ತು. ಆದ್ದರಿಂದ ಸಹಸ್ರ ಸಂಖ್ಯೆಯಲ್ಲಿರತಕ್ಕಂತಹ ಸಖಿಗಳು ಸಖಿಯರು ಅಲ್ಲಿರುವಂತಹ ಪ್ರತಿ ಪ್ರದೇಶಗಳನ್ನು ಕೂಡ ತಿರುಗಾಟ ಮಾಡಲಿಕ್ಕೆ ಹೋದರಂತೆ. ಆ ವನವಿಹಾರದ ಒಂದು ಸವಿ ಎಷ್ಟು ಎನ್ನುವುದು ಆ ಸ್ವಚ್ಛಂದವಾದಂಥ ವಾತಾವರಣದಲ್ಲಿ ಅವರ ಅನುಭವಕ್ಕೆ ಬಂತು. ಹಾಗಾಗಿ ವಿಧಿ ನಿಷೇಧಗಳ ಒಂದು ಪರಿವೇ ಇಲ್ಲದೆ ಅಲ್ಲಿರುವಂತಹ ಎಲ್ಲ ಆಶ್ರಮಗಳನ್ನು ಕೂಡ ಅವರು ಹೋಗಿದ್ರಂತೆ. ಆಶ್ರಮದಲ್ಲಿರುವಂತಹ ಋಷಿಗಳು ಬಹಳ ನೈಷ್ಠಿಕವಾದಂತಹ ವೃತಾಚರಣೆಯನ್ನು ಮಾಡ್ತಾ ಇರುವಂಥವರು. ಆದರೆ ಇವರಿಗೆ ಅದೆಲ್ಲ ಗೊತ್ತಿಲ್ಲ, ಸಭ್ಯತನ ಏನು ಅಂತಲೂ ಗೊತ್ತಿಲ್ಲ. ಹಾಗಾಗಿ ಅವರು ನೇರವಾಗಿ ಅವರು ತಪಸ್ಸು ಮಾಡ್ತಾ ಇರುವಂತಹ ಪ್ರದೇಶಕ್ಕೆ ಹೋಗಿ ಅವರ ಗಡ್ಡವನ್ನು ಮುಟ್ಟುವುದು, ಅವರ ಜನಿವಾರವನ್ನು ಮುಟ್ಟುವುದು, ಅವರ ಕೃಷ್ಣಾಜನಾದಿಗಳನ್ನು ಮುಟ್ಟುವಂಥದ್ದು ಇದನ್ನೆಲ್ಲ ಮಾಡಲಿಕ್ಕೆ ಹೋದರು. ಅವರು ಕಟ್ಟಾ ಬ್ರಹ್ಮಚಾರಿಗಳು, ಹುಡುಗಿಯರ ಸಹವಾಸವನ್ನು ಅವರು ನಿರಾಕರಿಸುವಂಥವರು. ಅಂಥವರು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಈ ಹೆಂಗಸರೆಲ್ಲ ಬರುವಾಗ ಅವರಿಂದ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲದೆ ಹೇಗಾದರೂ ನುಣಿಸಿಕೊಂಡು ಅಲ್ಲಿಂದ ಓಟಕ್ಕಿತ್ತರಂತೆ. ತಮ್ಮ ಆಶ್ರಮವನ್ನು ಬಿಟ್ಟು ಕೆಲವರು ಹೋದರು. ಆದರೂ ಕೂಡ ಅವರನ್ನು ಬೆನ್ನಟ್ಟಿ ಕೆಲವು ಈ ಶೂದ್ರಿಯರು ಬರ್ತಾ ಇದ್ದಾರೆ, ಅವರಿಂದ ತಪ್ಪಿಸಿಕೊಳ್ಳುವುದಕ್ಕೆ ಬಹಳಷ್ಟು ಹೆಣಗಾಡ್ತಾ ಇದ್ದಾರೆ. ಈ ಸ್ಥಿತಿಯಲ್ಲಿ ಈ ವರ್ತಮಾನ ಪಾಂಡವರಿಗೆ ಕೂಡ ಮುಟ್ಟುತ್ತದೆ. ಆದರೆ ಯಾರು ಏನು ಮಾಡದಂತಹ ಸ್ಥಿತಿ. ಈಕೆ ಪಾಂಡವ ಸತಿ ಕಣ ತೆಗೆ ಈಕೆಯತಿ ದಾರಿದ್ರ್ಯ ಮಾನುಷೆ ಈಕೆ ಪಾಂಡವ ಸತಿ ಕಣ ತೆಗೆ ಈಕೆ ಅತಿ ದಾರಿದ್ರ್ಯ ಮಾನುಷೆ
ಈಕೆ ಎಲ್ಲೊಳಗಿಹಳು ರಾಣಿ ವಾಸವೆಂಬರಲೇ. ಈಕೆಯ ಹೂದಿಲ್ಲಿದಕ್ಕೆ ಪಣವೇ ನೀಕೆ ಬಣಗಟನ್ನು, ಈಕೆಯಲ್ಲಿ ಉದಕ್ಕೆ ಪಣವೇ ಈಕೆ ಬಣಗ ಕಟೆಂದು ಕಾಂತ ನೀಕ ತಮ್ಮಳು ನುಡಿಯುತ್ತಿದ್ದುದು ತೋರಿ ಬೆರಳಿನಲ್ಲಿ. ಈಕೆ ತಮ್ಮಳು ನುಡಿಯುತ್ತಿದ್ದುದು ತೋರಿ ಬೆರಳಿನಲ್ಲಿ. ಲೆಕ್ಕವಿಲ್ಲದಷ್ಟು ಸಂಖ್ಯೆಯಲ್ಲಿ ಗಂಡಸರು ಹೆಂಗಸರು ಅಲ್ಲಿ ಬಂದು ಸೇರಿದ್ದಾರೆ. ಆದ್ದರಿಂದ ಇಡೀ ಅರಣ್ಯದ ಎಲ್ಲ ಪ್ರದೇಶಗಳನ್ನು ಕೂಡ ಅವರು ತಡಕಾಡಿದ್ದಾರೆ. ಹಾಗಾಗಿ ಪಾಂಡವರು ಇರುವಂತಹ ಪ್ರದೇಶವನ್ನು ಕೂಡ ತಪ್ಪಿಸಿಕೊಳ್ಳುವುದಕ್ಕೆ ಅವರಿಗೆ ಸಾಧ್ಯ ಆಗಲಿಲ್ಲ. ಅವರೆಲ್ಲವರೂ ತಿರುಗಾಡುತ್ತಾ ಪಾಂಡವರ ಆಶ್ರಮದ ಬಳಿ ಕೂಡ ಬರ್ತಾರಂತೆ. ಅಲ್ಲಿ ಋಷಿಗಳಿಗಾಗುವಂತಹ ತೊಂದರೆ ಪಾಂಡವರಿಗೆ ಗೊತ್ತಾಗ್ತದೆ. ಆದರೆ ಏನು ಮಾಡದಂತಹ ಸ್ಥಿತಿಯಲ್ಲಿ ಅವರಿದ್ದಾರೆ, ಯಾಕಂದರೆ ಬಂದವರು ಯಾರು ಎನ್ನುವುದು ಅವರಿಗೆ ಗೊತ್ತಿದೆ. ಈ ಹೆಂಗಳೆಯರೆಲ್ಲ ಬೇಕಾದಷ್ಟು ಬಹಳ ಬೆಲೆ ಬಾಳುವಂತಹ ವಸ್ತ್ರ ಭೂಷಣಗಳೆಲ್ಲ ಹಾಕಿಕೊಂಡವರು ತಿರುಗಾಡ್ತಾ ಬರಬೇಕಾಗಿದ್ದರೆ ಒಂದು ಆಶ್ರಮದಲ್ಲಿ ಒಂದು ಹೆಂಗಸು ತಲೆ ಬಿಟ್ಟುಕೊಂಡು ಇರುವುದನ್ನು ನೋಡಿದರು. ಅದು ಬೇರೆ ಯಾರೂ ಅಲ್ಲ, ತಲೆಗೂದಲನ್ನು ಬಿಟ್ಟು ವಿರಾಗಿಣಿ ಆಗಿರುವಂತಹ ದ್ರೌಪದಿ. ಅವರ ಗುರುತು ಹಿಡಿತಾರೆ, ಯಾಕೆ ಹಸ್ತಿನಾವತಿಗೆ ಅವಳು ಏನು ಹೊಸಬಳಲ್ಲ. ಆದರೆ ಒಳಗಿಂದೊಳಗೆ ಅವಳನ್ನು ಛೇಡಿಸುವುದಕ್ಕೆ ಬೇಕಾಗಿ ಅವಳಿಗೆ ಬೇಸರ ಆಗುವ ರೀತಿಯಲ್ಲಿ ಇವರು ಮಾತಾಡ್ತಾರಂತೆ. ನೋಡಿ, ಇವಳು ದ್ರೌಪದಿ, ಐದು ಗಂಡಂದಿರ ಹೆಂಡತಿ, ಪಾಂಡವರ ಅರಸಿ ಇವಳು. ಆದರೆ ಇವತ್ತಿನ ಪರಿಸ್ಥಿತಿ ಏನಾಗಿದೆ, ದಾರಿದ್ರ್ಯದ ಒಂದು ಹೆಂಗಸಿನಾಗೆ ಕಾಣ್ತಾ ಇದ್ದಾಳೆ. ನಿರಾಭರಣ ಸುಂದರಿ ಇವಳು, ಉಡೋದಕ್ಕೆ ಸರಿಯಾದ ಬಟ್ಟೆ ಇಲ್ಲ, ಹಾಕಿಕೊಳ್ಳುವುದಕ್ಕೆ ಇವಳಲ್ಲಿ ಆಭರಣಗಳೂ ಇಲ್ಲ. ಅಂತಹ ಒಂದು ದರಿದ್ರ ದೇವತೆಯೇ ಕಣ್ಣೆದುರು ಕಾಣುವ ಹಾಗೆ ಕಾಣ್ತಾ ಇದ್ದಾಳೆ ಅಂತ ಹೇಳಿ ಅವಳಿಗೆ ಕೇಳುವ ಹಾಗೆ ಈ ಹೆಂಗಳೆಯರೆಲ್ಲ ಮಾತಾಡಿಕೊಳ್ತಾರಂತೆ, ತಲೆಗೊಂದು ಮಾತಾಡ್ತಾರೆ. ಇದೆಲ್ಲವನ್ನು ಕೇಳಿದಂತಹ ದ್ರೌಪದಿ ಅದಕ್ಕೆ ಯಾವುದೇ ಪ್ರತಿಕ್ರಿಯೆಯನ್ನು ಮಾಡದೆ ಅವಳಷ್ಟಕ್ಕೆ ಅವಳಿರ್ತಾಳೆ. ಔಡುಗಚ್ಚಿದ ನಂಗ್ರಿಯಲಿ ನೆಲಬೀಡು ಬಿಡಲೊದೆದನು ಕರಾಂಗುಲಿ, ಔಡುಗಚ್ಚಿದ ನಂಗ್ರಿಯಲಿ ನೆಲಬೀಡು ಬಿಡಲೊದೆದನು ಕರಾಂಗುಲಿ ಗೂಡಿ, ಮುರಿದೌಕಿದನು ಕತಿಯಲಿ ನಿಜಗದಾಯುಧವ ನಿಜಗದಾಯುಧವ, ನೋಡಿದನು ಕುರುರಾಯದಲ್ಲಿ ಹೊಯ್ದಾಡಿ ಬರಬೇಕೆಂಬ ಭೀಮನ ಮೂಡಿಯನು ನೃಪರರಿದು ಸಂತೈಸಿದನು ಸಾಮದಲ್ಲಿ ಸಂತೈಸಿದನು ಸಾಮದಲ್ಲಿ. ಈ ಹಸ್ತಿನಾವತಿಯ ಜನರು ಮಾಡುತ್ತಾ ಇರುವಂತಹ ಚೇಷ್ಟೆ, ಇದರ ವರದಿ ಪಾಂಡವರಿಗೆ ಬರುತ್ತದೆ. ಧರ್ಮರಾಜನಿಗೆ ದೂರಿಕೊಳ್ತಾ ಇದ್ದಾರಂತೆ ಅಲ್ಲಿರುವಂತಹ ಬ್ರಾಹ್ಮಣರು. ಹಸ್ತಿನಾವತಿಯ ರಾಯರುಗಳು ಬಂದು ಇಲ್ಲಿ ಉಪಟಳವನ್ನು ಮಾಡುತ್ತಾ ಇದ್ದಾರೆ, ನಮ್ಮ ಅನುಷ್ಠಾನಕ್ಕೆ ತೊಂದರೆಯಾಗ್ತಾ ಇದೆ, ನಾವೇನು ಮಾಡುವುದು ಅಂತ ಹೇಳಿ ಯುಧಿಷ್ಠಿರಲ್ಲಿ ದೂರಿಕೊಳ್ತಾರೆ. ಆಗ ಧರ್ಮರಾಜನಾದರೂ ಏನು ಮಾಡಲಿಕ್ಕೆ ಸಾಧ್ಯ, ಬಂದವರು ತನ್ನ ಬಂಧುಗಳು, ಹಸ್ತಿನಾವತಿ ಇವತ್ತು ಅವರ ಅಧೀನದಲ್ಲಿರುವಂಥದ್ದು, ಹಾಗಾಗಿ ಅವರು ಮಾಡಿದ್ದನ್ನು ವಿರೋಧಿಸುವುದಕ್ಕೆ ನಮಗೆ ಅಧಿಕಾರ ಇಲ್ಲ, ಯಾಕಂದರೆ ನಾವು ಸೋತವರು, ನಮ್ಮವರೇ ಈ ರೀತಿಯಲ್ಲಿ ಮಾಡ್ತಾರೆ ಅಂತ ಇದ್ದರೆ ಅವರಿಗೆ ಬುದ್ಧಿ ಹೇಳಿದರೆ ಕೇಳುವವರು ಕೂಡ ಅಲ್ಲ ಅವರು, ಹಾಗಾಗಿ ನಾವು ಏನು ಮಾಡಲಿಕ್ಕೆ ಸಾಧ್ಯ ಅಂತ ಹೇಳಿ ಅವ ಒಂದು ರೀತಿಯಲ್ಲಿ ಮನಸ್ಸಿನಲ್ಲಿ ನೊಂದುಕೊಳ್ತಾನೆ ಅಂತೆ. ಇದನ್ನು ನೋಡಿದಂಥ ಭೀಮನಿಗೆ ಸಿಟ್ಟು ತಡೆಯುವುದಕ್ಕಾಗುವುದಿಲ್ಲ, ಔಡುಗಚ್ಚುತ್ತಾನೆ. ಒಳಗೊಳಗೆ ಆಗ್ತಾ ಇರುವಂಥ ಕ್ರೋಧವನ್ನು ಅವರಿಗೆ ಸಹಿಸಿಕೊಳ್ಳುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಇಷ್ಟೆಲ್ಲ ಮಾಡುವುದು ಆ ಕೌರವ ಅಲ್ವಾ, ಆ ಕೌರವನನ್ನು ಹೇಗಾದರೂ ಮಾಡಿ ಬಡಿದು ಓಡಿಸಬೇಕು ಅಂತ ಹೇಳಿ ಗದೆಯನ್ನು ಜಳಪಿಸ್ತಾ ಇದ್ದಾನಂತೆ. ಇದು ಗೊತ್ತಾಗ್ತದೆ ಧರ್ಮರಾಯನಿಗೆ, ಭೀಮನಿಗೆ ಕೋಪ ಬಂದಿದೆ, ಈಗ ಕೌರವನ್ನು ಹೊಡೆಯುವುದಕ್ಕೆ ಹೋಗಬೇಕು ಅಂತ ಅವರಿಗೆ ಮನಸ್ಸಾಗ್ತಾ ಇದೆ, ನಾನು ತಡೆಯದೇ ಇದ್ದರೆ ಅವ ಅದನ್ನು ಮಾಡಿಯೇ ಬಿಡ್ತಾನೆ ಅಂತ ಆಲೋಚನೆ ಮಾಡಿ ಅವನ ಹತ್ರ ಕರೆದು, ತಮ್ಮ ಸ್ವಲ್ಪ ಸಮಾಧಾನ, ಯಾಕಂದರೆ ಇದು ಸಂದರ್ಭ ಅಲ್ಲ ನಿನಗೆ,
ನಿನ್ನ ಪೌರುಷವನ್ನು ತೋರಿಸುವುದಕ್ಕೆ, ರೋಷವನ್ನು ತೋರಿಸುವುದಕ್ಕೆ ಕೌರವಾದಿಗಳು ಯಾವುದೋ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಬಂದಿದ್ದಾರೆ. ಆದಷ್ಟು ನಾವು ಸಹಿಸಿಕೊಳ್ಳೋಣ. ನಮ್ಮ ಪರಿಸ್ಥಿತಿ ಏನುಂಟು? ವನವಾಸ. ವನವಾಸದ ಅವಧಿ ಮುಗಿಯುವುದಕ್ಕೆ ಮೊದಲು ನಾವು ನಾಡಿನ ಕಡೆಗೆ ಮುಖ ಮಾಡುವ ಹಾಗಿಲ್ಲ. ಆದ್ದರಿಂದ ಅವರ ಉಸಾಬರಿ ನಿನಗೆ ಬೇಡ, ನೀನು ನಿನ್ನಷ್ಟಕ್ಕೆ ಇರು ಅಂತ ಹೇಳಿ ಅವರಿಗೆ ಸಮಾಧಾನವನ್ನು ಹೇಳ್ತಾನಂತೆ. ಬಳಿಕ ಅರಸ ಕೇಳೈ ವಾರಿ ಕೆಡಿಗೆ ಕುರುಪತಿಯ ನೇಮದಲ್ಲಿ ಶತ ಸಾವಿರ ಸರೋಜಾನ ನೆರೆದಿತು ವನವನಂಗಳಲೇ. ಅರಸ ಕೇಳೈ ವಾರಿ ಕೇಣಿಗೆ ಕುರುಪತಿಯ ನೇಮದಲ್ಲಿ ಶತ ಸಾವಿರ ಸರೋಜಾನ ಐದಿತು ವನವನಂಗಳಲಿ. ಪರಿಮಳದ ಪಸರಣದ ಪದ್ಮಾಕರ ಪರಿಮಳದ ಪಸರಣದ ಪದ್ಮಾಕರ ಸಹಸ್ರದ ಸಾಲು ಸುಮನೋಹರ ಮಹೋದ್ಯಾನವನು ಸುಮನೋಹರ ಮಹೋದ್ಯಾನವನು ಕಂಡೈ ತಂದರು ಅಬಲಯರು. ತಾವು ಬೀಡು ಬಿಟ್ಟಂತಹ ವನದ ಹತ್ತಿರ ಇರುವಂತಹ ಆ ಒಂದು ಸರೋವರ, ವಿಶಾಲವಾದಂತಹ ಸರೋವರ, ಹಾಗಾಗಿ ಎಷ್ಟು ಜನ ಬೇಕಿದ್ರೂ ಅಲ್ಲಿ ಸ್ನಾನ ಮಾಡಬಹುದು. ಮನಸ್ವಿ ಸ್ವೇಚ್ಛೆಯಿಂದ ಅದರಲ್ಲಿ ಈಜಾಟವನ್ನು ಆಡಿದರಂತೆ. ಗಂಡಸರೆಲ್ಲ ವನವಿಹಾರಕ್ಕೆ ಹೋಗಿದ್ದಾರೆ. ಸಖೀಜನರ ಬಳಸಿನಲ್ಲಿ ರಾಣಿ ವಾಸದವರು ತಮಗೆ ಎಷ್ಟು ತೃಪ್ತಿ ಆಗ್ತದೋ ಅಷ್ಟರ ಮಟ್ಟಿಗೆ ಅಲ್ಲಿ ನೀರಾಟ ಆಡಿದ್ದಾರೆ, ಜಲಕ್ರೀಡೆ ಆಡಿದ್ದಾರೆ. ಮುಕ್ತವಾದಂತಹ ವಾತಾವರಣದಲ್ಲಿ ಅಷ್ಟರವರೆಗೆ ಅವರು ಹಾಗೆ ಮಾಡಿದ್ದೇ ಇಲ್ಲ. ಆದ್ದರಿಂದ ತುಂಬ ಸಮಾಧಾನ ಆಯಿತಂತೆ. ಸ್ನಾನ ಮಾಡಿದಂಥ ಅವರು ಅಲ್ಲಿಂದ ಎದ್ದು ಮಡಿಯನ್ನುಟ್ಟುಕೊಂಡು ಮತ್ತೆ ಸ್ವಲ್ಪ ವಿಹಾರ ಮಾಡುವ ಅಂತ ಹೇಳಿ ಅಲ್ಲಿ ತಿರುಗಾಡ್ತಾ ಒಂದು ಸುಂದರವಾದಂತಹ ವನಕ್ಕೆ ಬಂದಿದ್ದಾರೆ. ಅದೇ ದ್ವೈತ ವನದಲ್ಲಿ ಹತ್ತಿರದಲ್ಲಿರುವಂತಹ ಒಂದು ಉದ್ಯಾನವನ. ಆ ಉದ್ಯಾನವನವನ್ನು ಅವರು ಪ್ರವೇಶ ಮಾಡಬೇಕಾಗಿದ್ದರೆ ಅಲ್ಲಿದ್ದಂತಹ ಕಾವಲು ಭಟರು ಅವರನ್ನು ತಡೀತಾರೆ. ತಡೆದು ಆರಿವರು ಕರೆದವರೆನು ಆರಿವರು ಕರೆದವರೆನು ಸುರವೀರರು ಕಿತು ಬಾಗಿಲಲಿಯೇ ನೀವಾರೆನಲು ತೆಗೆ ಕದನವನರಿಯ ನೀವಾರೆನಲು ತೆಗೆ ಕದವನರಿಯ ರಾಯನರ ಮನೆಯ ವರನಾರಿಯರವನಿಪತಿಯ ಕುಮಾರರಿದೆ ಬೇಹವರು ಸರಸಿಯ ವಾರಿಕೆಡಿಗೆ ಬಂದೆವೆಂದರು ಗಜರಿ ಗರ್ಜಿಸುತ್ತಾಯ. ಆ ಉದ್ಯಾನವನವನ್ನು ಪ್ರವೇಶ ಮಾಡಬೇಕು. ತಡೆದಂತಹ ಬಾಗಿಲ ಭಟರು ಯಾರು? ನೀವು ಹೇಳದೆ ಕೇಳದೆ ನುಗ್ಗುತ್ತಾ ಇದ್ದೀರಲ್ಲ, ಏನು ನಿಮಗೆ ಅಧಿಕಾರ ಉಂಟು ಇಲ್ಲಿ ಈ ಉದ್ಯಾನವನಕ್ಕೆ? ಹಾಗೆಲ್ಲ ಸುಲಭದಲ್ಲಿ ಬರಲಿಕ್ಕೆ ಆಗುವುದಿಲ್ಲ ಅಂತ ತಡೆದರು. ಆಗ ಗರ್ವದಿಂದ ಈ ರಾಣಿಯರು ಹೇಳ್ತಾರಂತೆ, ನೀವು ಯಾರು ನಮ್ಮನ್ನು ತಡೆಯುವುದಕ್ಕೆ? ನಾವೇನು ಸಾಮಾನ್ಯರಾದವರಲ್ಲ. ಹಸ್ತಿನಾಪತಿಯ ನಸ್ತಿನಾವತಿಯ ಅರಮನೆಯ ಹೆಂಗಸರು ನಾವು. ನಾವು ರಾಣಿವಾಸದವರು. ನಮ್ಮನ್ನು ತಡೆಯುವಷ್ಟು ಇಲ್ಲಿ ಪ್ರಬಲರಾದವರು ಯಾರೂ ಇಲ್ಲ. ಯಾಕಂದರೆ ಸ್ವೇಚ್ಛೆಯಾಗಿ ಎಲ್ಲಿ ಬೇಕಾದರೂ ಹೋಗುವಂಥ ಚಕ್ರವರ್ತಿಯ ಸ್ಥಾನದಲ್ಲಿ ಇರತಕ್ಕಂಥವರು ನಾವು. ಹಾಗಾಗಿ ನಮ್ಮನ್ನು ತಡೀಬೇಡಿ, ನಾವು ಮುಂದೆ ಹೋಗ್ತೇವೆ. ಬಿಡಿ, ಈ ವನದಲ್ಲಿ, ಈ ಉದ್ಯಾನವನದಲ್ಲಿ ಒಂದಷ್ಟು ಹೊತ್ತು ವಿಹಾರ ಮಾಡಬೇಕು ಅಂತ ನಮಗೆ ಮನಸ್ಸಾಗಿದೆ ಅಂತ ಹೇಳ್ತಾರಂತೆ. ಆಗ ತಡೆದಂತಹ ಬಾಗಿಲ ಭಟರು ಆ ವನರಕ್ಷಕರು ಹೇಳ್ತಾರೆ, ಅಷ್ಟು ಸುಲಭವಾಗಿ ಹೊರಗೆ ಹೋಗಲಿಕ್ಕೆ ಆಗುವುದಿಲ್ಲ, ಇದು ನಿಮ್ಮ ಅಧಿಕಾರಕ್ಕೆ ಒಳಪಟ್ಟದ್ದಲ್ಲ ಅಂತ ಹೇಳ್ತಾರೆ. ಹೋಗಬಹುದೇ ಗಂಧರ್ವರಾಯನ ಹೋಗಬಹುದೇ ಗಂಧರ್ವರಾಯನ ಮಗನ ವನವಿದು ನೋಡಿದೊಡೆ ಜಗಯುಗಳ ದೇವೆ ಸೀವುದು ಕಣ ಪಡ ಹೋಗಿ ಹೋಗಿಯೇನೆ ತೆಗೆ ವಿಕಾರವೇ ನಮ್ಮೊಡನೆ ತೆಗೆ ತೆಗೆ ಕದನ ಗಂಧರ್ವನಾರಿಗೆ
ಮಗನ ದಾಭವೆನುತ ಹೊಕ್ಕರು ತಳಿಯ ಮುರಿದೊದೆದು ತಳಿಯ ಹೊಕ್ಕರು ಮುರಿದೊದೆದು. ಕಾವಲುಗಾರರು ಹೇಳ್ತಾರೆ, ನೀವೇನೋ ಅರಸುಕುಲಕ್ಕೆ ಸೇರಿದವರು, ರಾಣಿವಾಸದವರು ಸತ್ಯ, ಹಾಗಂತ ನಿಮ್ಮ ಅಧಿಕಾರಕ್ಕೆ ಒಳಪಟ್ಟಲ್ಲಿ ನೀವು ಸಂಚಾರ ಮಾಡಿ, ಅದಕ್ಕೆ ನಾವೇನು ಹೇಳುವುದಿಲ್ಲ. ಆದರೆ ಇಲ್ಲಿಗೆ ನೀವು ಹೋಗಲಾರಿರಿ, ಯಾಕಂದರೆ ಇದು ನಿಮ್ಮ ಅಧಿಕಾರಕ್ಕೆ ಒಳಪಟ್ಟದ್ದಲ್ಲ, ಇದು ಗಂಧರ್ವರಾಯನ ಮಗನ ವನ. ಹಾಗಾಗಿ ಗಂಧರ್ವರ ವನ ಇದು, ಕೇವಲ ಯಕ್ಷಗಂಧರ್ವಾದಿಗಳು ತಿರುಗಾಟ ಮಾಡಲಿಕ್ಕೆ ಇರತಕ್ಕಂತಹ ಭೂಲೋಕದ ವನ ಇದು. ಹಾಗಾಗಿ ಈ ವನದಲ್ಲಿ ಅನ್ಯರಿಗೆ ಪ್ರವೇಶ ಇಲ್ಲ, ನಿಮ್ಮನ್ನು ಸುಲಭದಲ್ಲಿ ಒಳಗೆ ಬಿಡುವುದಕ್ಕೆ ಆಗುವುದಿಲ್ಲ ಅಂತ ಹೇಳಿ ತಡೆಯುತ್ತಾರೆ. ಆಗ ಅವರ ಜೊತೆಯಲ್ಲಿರುವಂತಹ ರಕ್ಷಕ ಭಟರು ಬಂದು ರಾಣಿವಾಸ ರಕ್ಷಣೆಗೆ ಬಂದವರು ಹೇಳ್ತಾರೆ, ನೀನು ಯಾರು ನಮ್ಮನ್ನು ತಡೆಯುವುದಕ್ಕೆ? ಚಕ್ರವರ್ತಿಯ ಅಧಿಕಾರಕ್ಕೆ ಒಳಪಟ್ಟಂತಹ ಈ ಪ್ರದೇಶದಲ್ಲಿ ಗಂಧರ್ವರು ಇರುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಗಂಧರ್ವ ಇರಲಿ ಮತ್ತೊಬ್ಬ ಇರಲಿ, ನಮಗೆ ಪ್ರವೇಶ ನಿರಾಕರಿಸುವಂತಹ ಒಂದು ಅಧಿಕಾರವೇ ನಿಮಗಿಲ್ಲ ಅಂತ ಹೇಳಿ ಆ ಬಾಗಿಲ ಭಟರನ್ನು ಬಡಿದು ಹೊಡೆದು ಅವರನ್ನು ಕೆಳಗೆ ಹಾಕಿ ಎಲ್ಲವರೂ ಕೂಡ ಆ ಒಂದು ವನದ ವೃಂದಾವನಕ್ಕೆ ಉದ್ಯಾನವನಕ್ಕೆ ಪ್ರವೇಶ ಮಾಡುತ್ತಾರಂತೆ. ಪರಿಣಾಮ, ಮುರಿಯ ಸುತ ಗಂಧರ್ವ ಬಲ ಮುಕ್ಕುರಿಸಿ ಕೌರವರು, ಮುರಿಯ ಸುತ ಗಂಧರ್ವ ಬಲ ಮುಕ್ಕುರಿಕಿ ಗೌರವ ಬಲದ ತತ್ತರಿವರಿದು ತತ್ತರಿದು ತರಹರ ನಿಲ್ಲನಿಸಿ ಹೊಗಿಸಿದರು ಪಾಳಯವ ಹೊರಗುಡಿಯ ಹೊರಪಾಳಯವ ಭಟರರು ಇದರು ಕುರುಪತಿಗೆ ಕಥಿಯಲಿ ಜರೆದು ಜೋಡಿಸಿ ಬಿಟ್ಟ ನಕ್ಷೋಯಿಣಿಯ ನಾಯಕರ. ಹೀಗೆ ಬಲವಂತವಾಗಿ ಆ ಒಂದು ಉದ್ಯಾನವನವನ್ನು ಇವರೆಲ್ಲ ಪ್ರವೇಶ ಮಾಡಬೇಕಾಗಿದ್ದರೆ ಗಂಧರ್ವರಿಗೂ ಛಲ ಬಂತು. ನಮ್ಮ ಅಧಿಕಾರ ವ್ಯಾಪ್ತಿಗೆ ಒಳಪಟ್ಟಂತಹ ಈ ಒಂದು ಉದ್ಯಾನವನಕ್ಕೆ ಹೆರವರು ಬಂದು ಪ್ರವೇಶ ಮಾಡ್ತಾರಂತಿದ್ದರೆ ಅವರನ್ನು ಸುಮ್ಮನೆ ಬಿಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವರು ಕೂಡ ಬಹಳ ದೊಡ್ಡ ಸಂಖ್ಯೆಯಲ್ಲಿದ್ದರು. ಅವರೆಲ್ಲವರೂ ಸೇರಿಕೊಂಡು ಒಳಗೆ ಪ್ರವೇಶ ಮಾಡಿದವರಿಗೆ ಬಡದ್ರಂತೆ. ಪರಸ್ಪರ ಹೋರಾಟ ಆಯಿತು. ಹೋರಾಟ ಆಗಿ ಗಂಧರ್ವರ ಆ ರಕ್ಷಣೆ ಬಹಳ ಭದ್ರವಾದದ್ದರಿಂದ ಇವರಿಗೆ ಹೆಚ್ಚು ಕೈ ಸಾಗಲಿಲ್ಲ. ಹೋರಾಟದಲ್ಲಿ ಕೌರವನ ಪಕ್ಷದವರು ಸೋತು ಹೋದರು. ಆ ಒಂದು ಸೋಲನ್ನು ಅವರಿಗೆ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ಗಂಧರ್ವರು ಇಷ್ಟು ಬಲ ಪ್ರಯೋಗ ಮಾಡಿ ನಮ್ಮನ್ನೆಲ್ಲ ಹೊರಗೆ ತಳ್ಳಿದ್ರಲ್ಲ, ಇದನ್ನು ಹೋಗಿ ದುರ್ಯೋಧನನಿಗೆ ಹೇಳಬೇಕು ಅಂತ ಹೇಳಿ ಓಡಿಕೊಂಡು ಬಂದು ದುರ್ಯೋಧನನಿಗೆ ಈ ವರ್ತಮಾನವನ್ನು ಕೊಡ್ತಾರೆ. ಇಲ್ಲಿ ಗಂಧರ್ವರ ವನ ಉಂಟು, ಅಲ್ಲಿ ವಿಹಾರಾರ್ಥವಾಗಿ ನಾವು ಹೋಗುವಾಗ ನಮ್ಮನ್ನು ಹೊಡೆದು ಬಡಿದು ಹೊರಗೆ ಹಾಕಿದ್ದಾರೆ. ಈ ವರ್ತಮಾನವನ್ನು ಕೇಳಿದಂತಹ ದುರ್ಯೋಧನನಿಗೆ ಅವನಿಗೆ ಸಿಟ್ಟು ಬರ್ತದೆ. ತಾನು ಚಕ್ರವರ್ತಿ ಇದ್ದೇನೆ, ಚಕ್ರವರ್ತಿಯ ಒಂದು ಮನೆತನದವ ಇದ್ದೇನೆ, ನನಗೆ ಅಥವಾ ನನ್ನವರಿಗೆ ಈ ಗಂಧರ್ವರು ಬಂದು ಉಪಟಲವನ್ನು ಕೊಡ್ತಾರೆ ಅಂತ ಹೇಳಿದರೆ ಅವರನ್ನು ಸುಮ್ಮನೆ ಬಿಡಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿ ಅಕ್ಷೋಹಿಣಿ ಸಂಖ್ಯೆಯ ತನ್ನ ಸೈನ್ಯವನ್ನು ಕರೆದುಕೊಂಡು ಹೋಗಿ ಮುತ್ತಿಗೆ ಹಾಕುತ್ತಾನಂತೆ. ಯಾರು ನೋಡ ನಮ್ಮನ್ನು ತಡೆಯುವರು ನೋಡ್ತೇನೆ ಅಂತ ಹೇಳಿ. ಆಗ ಗಂಧರ್ವರಿಗೂ ಈ ಕೌರವರ ಪಕ್ಷದವರಿಗೂ ಸೈನ್ಯಕ್ಕೂ ಹೋರಾಟ ನಡೀತದೆ. ಕಾಡಾಕಾಡಿಯಾದಂಥ ಹೋರಾಟ. ಗಂಧರ್ವರ ಎದುರಿನಲ್ಲಿ ಇವರ ಕೈ ಸಾಗುತ್ತದೋ? ಪರಿಣಾಮ ಏನಾಗ್ತದೆ? ಇದನ್ನು ಕುತೂಹಲದಿಂದ ಕಾಯ್ತಾ ಇರಿ ವೀಕ್ಷಕರೇ. ಮುಂದಿನ ಸಂಪುಟದಲ್ಲಿ ಮತ್ತೆ ಮುಂದುವರಿದಂತಹ ಕಥಾಭಾಗವನ್ನು ಆಸ್ವಾದಿಸೋಣ. ಅಲ್ಲಿಯವರೆಗೆ ಈಗ ಫಲಶ್ರುತಿ. ವೇದ ಪಾರಾಯಣದ ಫಲ ಗಂಗಾದಿ ತೀರ್ಥ ಸ್ನಾನ ಫಲ ಕೃಚ್ಛ್ರಾದಿ ತಪಸ್ಸಿನ ಫಲವು ಜ್ಯೋತಿಷ್ಠೋಮಯಾಗ ಫಲ ಮೇದಿನಿಯ ದೊಲಿದಿತ್ತ ಫಲ ವಸ್ತ್ರಾದಿ ಕನ್ಯಾದಾನ ಫಲವಬಹುದು ಆಧರಿಸಿ ಭಾರತದೊಳೊಂದಕ್ಷರವ ಕೇಳ್ದರಿಗೆ ಆಧರಿಸಿ ಭಾರತದೊಳೊಂದಕ್ಷರವ ಕೇಳ್ದರಿಗೆ